ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಕೇಂದ್ರ ವರಿಷ್ಠರು ಒಪ್ಪಿಗೆ ಕೊಟ್ಟರೆ ರಾಜ್ಯದಲ್ಲಿ ಯಾರ್ಯಾರು ಮಂತ್ರಿ ಆಗ್ತಾರೋ ಅವರೇ ಆಗ್ತಾರೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬೆಂಗಳೂರಿನಿಂದ ಬೀದರ್ಗೆ ತೆರಳುವ ಮುನ್ನ ಮಾತನಾಡಿದ ಅವರು, ಕೇಂದ್ರದವರು ಒಪ್ಪಿಗೆ ಕೊಟ್ಟರೆ ಸಹಜವಾಗಿ ಯಾರು ಮಂತ್ರಿ ಆಗಬೇಕು ಅವರು ಆಗ್ತಾರೆ ಎಂದು ಪರೋಕ್ಷವಾಗಿ ಈಗ ಸದ್ಯಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಇಲ್ಲ ಎಂದು ಹೇಳಿದರು. ಇಂದು ಅನುಭವ ಮಂಟಪಕ್ಕೆ ಶಂಕುಸ್ಥಾಪನೆ ಮಾಡೋಕೆ ಬೀದರ್ ಜಿಲ್ಲೆಗೆ ಹೋಗ್ತಿದ್ದೇನೆ. ಆದಷ್ಟು ಬೇಗ ಕೆಲಸ ಮುಗಿಬೇಕು ಅನ್ನೋದು ಅಪೇಕ್ಷೆಯಾಗಿದೆ. 100 ಕೋಟಿ ಬಿಡುಗಡೆ ಆಗಿದೆ, ಶೀಘ್ರದಲ್ಲೇ 200 ಕೋಟಿ ಬಿಡುಗಡೆ ಮಾಡುತ್ತೇನೆ. 2 ವರ್ಷದಲ್ಲಿ ಮುಗಿಬೇಕು ಅನ್ನೋದು ಮೋದಿಯವರ ಅಪೇಕ್ಷೆ ಕೂಡ ಇದೆ ಎಂದು ಹೇಳಿದರು. ಶಂಕುಸ್ಥಾಪನೆ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಕೆಲಸ ಆಗಲಿ, 2 ವರ್ಷ ಮುಗಿಬೇಕು ಅಂತ ನಾನು ಅಪೇಕ್ಷೆ ಇದೆ. ಇದು ಶಂಕುಸ್ಥಾಪನೆ ಮಾಡಿ ಬರ್ತಾ ಇದ್ದೀನಿ. ಅದಕ್ಕೆ ಈಗ ಬಿಡುಗಡೆ ಮಾಡಿ 2 ವರ್ಷದಲ್ಲಿ ಅನುಭವ ಮಟ್ಟದ ಕೆಲಸ ಆಗಬೇಕು ಅಂತ ಪ್ರಧಾನಿಯವರು ಅಪೇಕ್ಷೆ ಇದೆ. ಅದನ್ನು ಪೂರ್ಣ ಮಾಡೋಕ್ಕೆ ಪ್ರಮಾಣ